ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ಅಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕಾಮಿಡಿಕೆ ರ್ಯಾಂಕ್ ರೌಂಡ್ಸ್ ಟು ರೌಂಡ್ ಅದು ಹೇಗೆ ರೀತಿ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ 2023 ಡೇಟಾವನ್ನು ಹಿಡ್ಕೊಂಡು ನಿಮಗೆ ಅದನ್ನು ಬೇಸಾಗಿ ಇಟ್ಕೊಂಡು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಮತ್ತು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಹೇಗೆ 2023 ರೌಂಡ್ 1, ರೌಂಡ್ 2, ರೌಂಡ್ 3 ಹೇಗೆ ವೇರಿಯೇಷನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಐಡಿಯಾ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇದರಿಂದ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರಿಗಾದರೂ ಕಾಮಿಡಿಕೆ ಮತ್ತು KCET 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. ₹500 ಫೀಸ್ ವೇ ಆಗಿರುತ್ತೆ. ಏಕಲವ್ಯನ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಗ್ರೂಪಿಗೆ ಆ್ಯಡ್ ಮಾಡಿ ಬರುವಂಥ ಅಪ್ಡೇಟ್ಸ್ಗಳನ್ನು ನಿಮಗೆ ನೋಟಿಫೈ ಮಾಡ್ತಾ ಇರ್ತವೆ. ಅದ್ರ ಜೊತೆ ನಿಮಗೆ ಏನಾದರೂ ಪರ್ಸ್ನಲ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನಿಮಗೆ 1-to-1 ಓವರ್ ದ ಕಾಲ್ 1-to-1 ಪರ್ಸ್ನಲ್ ಗೈಡೆನ್ಸನ್ನು ಕೊಡಲಿಕ್ಕಾಗುತ್ತೆ. ಆಲ್ಮೋಸ್ಟ್ 95% ಆಫ್ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ನಮ್ಮ ಜೊತೆ ಜಾಯ್ನ್ ಆದವರು ಎಲ್ಲರಿಗೂ ಕಂಪ್ಲೀಟ್ ಆಗಿದೆ. ಸೊ ಯಾರ್ಯಾರಿಗೆ ಉಳಿದಿದೆ ಅವರೆಲ್ಲರಿಗೂ ಕೂಡ ಆದಷ್ಟು ಬೇಗ ಇದು ಕಂಪ್ಲೀಟ್ ಆಗುತ್ತೆ. ಮತ್ತು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ನಿಮಗೆ ಪರ್ಸ್ನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ದಿಸ್ ಈಸ್ 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್. ಓಕೆ, ಈಗ ಮತ್ತೆ ಸ್ಟೂಡೆಂಟ್ಸು, ಒಂದಿಷ್ಟು ನಾನು ಅಬ್ಸರ್ವ್ ಮಾಡಿದಾಗ ಯಾರ್ಯಾರು ವೀಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋವನ್ನು ನೋಡಿದ ನಂತರ ಓನ್ಲಿ ಜಸ್ಟ್ ನೋಡಬೇಡಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಕೇಳಿದ್ರೆ ಈ ಡೇಟಾವನ್ನು ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಿಕ್ಕೆ ಅದರ ಹಿಂದ್ಗಡೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಆ ಹಾರ್ಡ್ ವರ್ಕಿಗೆ ನೀವು ಓನ್ಲಿ ವ್ಯೂಸನ್ನು ನೋಡಿದರೆ ಅದರಿಂದ ಇದು ಅನ್ಸೋದಿಲ್ಲ. ದಯವಿಟ್ಟು ಈ ವೀಡಿಯೋಸನ್ನು ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಗೆ. ಹಾಗೆ ಒಂದಿಷ್ಟು ಜನರಿಗೆ ನೀವು ಇದನ್ನು ಇನ್ಫಾರ್ಮೇಷನ್ನ ತಲುಪಿಸಿ, ಬೇಕಾದವರಿಗೆ ನೀಡಿದ್ದವರಿಗೆ ತಲುಪಿಸಿ ಅಂತ ಹೇಳ್ತಾ ನಾನು ಈ ವೀಡಿಯೋನ ಆರಂಭಿಸ್ತಾ ಇದ್ದೇನೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸು. ವೆರಿ ಇಂಪಾರ್ಟೆಂಟು ಇದು. ಕಾಮಿಡಿಕೆ 2023 ಡೇಟಾವನ್ನು ಇಟ್ಕೊಂಡು ನಾನು ಅನಲೈಸ್ ಮಾಡಿದ್ದು. ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ನಾನು ಕೆಲವೊಂದು ಬ್ರ್ಯಾಂಚ್ಗಳನ್ನು ಮಾತ್ರ ತೊಗೊಂಡಿದ್ದೇನೆ, ಲೈಕ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೆಲವೊಂದಿಷ್ಟು ಬ್ರ್ಯಾಂಚಸ್ಗಳನ್ನು ಮತ್ತು ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚಸನ್ನು ತೊಗೊಂಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನು ಹೆಲ್ಪ್ಫುಲ್ ಆಗುತ್ತೆ ನೋಡಿದರೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ, ಇದು ರೌಂಡ್ 1, ರೌಂಡ್ 2, ರೌಂಡ್ 3 ಆ್ಯಂಡ್ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ 428 ರ್ಯಾಂಕಿಗೆ ಆಗಿದ್ದರೆ RVCE ಅನ್ನೋದು ಹೈದರಾಬಾದ್ ಕರ್ನಾಟಕದವರಿಗೆ 3241 ರ್ಯಾಂಕ್ ಇದ್ದರೂ ಕೂಡ RVCE ಆಗಿದೆ. ಅರೌಂಡ್ ಹತ್ರ 2800 ರ್ಯಾಂಕ್ ಜಾಸ್ತಿ ಇದ್ದರೂ ಕೂಡ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ RVCEಯಲ್ಲಿ AIML ಆಗುತ್ತೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಆ್ಯಸ್ ಅ ಸ್ಪೆಷಲೈಸೇಷನ್ 306 ಆಗಿದೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ 1949. ಎಷ್ಟು ವೇರಿಯೇಷನ್ಸ್ಗಳಿದೆ ನೋಡಿ, ದಟ್ ಟು ಇನ್ ಫಸ್ಟ್ ರೌಂಡ್. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 169 ಜಾಸ್ತಿ ಇದೆ ಸ್ಟೂಡೆಂಟ್ಸ್ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್. ದೆನ್ ಸೈಬರ್ ಸೆಕ್ಯೂರಿಟಿ 438, 3719, ಅರೌಂಡ್ 3300 ಎಕ್ಸ್ಟ್ರಾ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 824, 4950. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 361, 1555. ಸೀ ದ ಡಿಫರೆನ್ಸ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಡಿಫರೆನ್ಸ್ ನೋಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಥವಾ RVCEಯಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳಿಗೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೂ ಮತ್ತು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಇರೋ ವ್ಯತ್ಯಾಸವನ್ನು ನೋಡಿ. ಮಿನಿಮಮ್ 1000 to 1500 ವೇರಿಯೇಷನ್ಸ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ರೌಂಡ್ 2 ನೋಡಿ, ಜನರಲ್ ಮೆರಿಟಿಗೆ 604. ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು, ಜನರಲ್ ಮೆರಿಟ್ ಆಗಿದ್ದರೆ ನೀವು ರೌಂಡ್ 1 ಮತ್ತು ರೌಂಡ್ 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಲ್ಲಿ ನೋಡಿ ಅರೌಂಡ್ 150 ರ್ಯಾಂಕ್ ಇನ್ಕ್ರೀಸ್ ಆಗಿದೆ ಜನರಲ್ ಮೆರಿಟ್ ಅವರಿಗೆ. ಥರ್ಡ್ ರೌಂಡಲ್ಲಿ ನೋಡಿ 789 ಆಗಿದೆ. ಮೀನಿಂಗ್ ಟು ಸೇ ದ್ಯಾಟ್ ಫಸ್ಟ್ ರೌಂಡಿಂದ ನೀವು ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದರೆ, ಅಂದರೆ ಥರ್ಡ್ ರೌಂಡಿಗೆ ಹೋದರೆ ಅರೌಂಡ್ ಡಬಲ್ ಆಗೋ ಚಾನ್ಸಸ್ ಇದೆ. ನಾನು ಟಾಪ್ 1 ಹೇಳ್ತಾ ಇರೋದಿದು, 306 ಇದ್ದದ್ದು 531 ಆಗಿದೆ. ಅರೌಂಡ್ ಡಬಲ್ ಹತ್ರ ಆಗುತ್ತೆ. 70% ಅದು ಮೋರ್ ಆಗಿ ಆಗುತ್ತೆ, 100%. 169 403 ಆಗಿದೆ, ಇದು ಹತ್ರ ಟ್ರಿಪಲ್ ಹತ್ರ ಬಂದಿದೆ ಅಲ್ವಾ. 438 774 ಆಗಿದೆ, ಡಬಲ್ ಆಗಿದೆ ಹತ್ರ. ಸೊ 824 1333 ಆಗಿದೆ, ಅರೌಂಡ್ 60-70% ಇನ್ಕ್ರೀಸ್ ಆಗಿದೆ. 361 644 ಆಗಿದೆ. ದಟ್ ಮೀನಿಂಗ್ ಟು ಸೇ ದ್ಯಾಟ್ ನೀವು ರೌಂಡ್ 1 ರೌಂಡ್ 2 ಹೋಗಿ, ರೌಂಡ್ 2 ರೌಂಡ್ 3 ಹೋದರೆ ಡಬಲ್ ಆಗೋ ಚಾನ್ಸಸ್ ತುಂಬ ಇದೆ. ಯಾರ್ಯಾರು ಕಾಮಿಡಿಕೆಗೆ 100% ಫಿಕ್ಸ್ ಆಗಿದ್ದೀರಾ, ಎಕ್ಸ್ಟೆಂಡೆಡ್ ರೌಂಡಿಗೆ 100% ಫಿಕ್ಸ್ ಆದರೆ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಿ ಸ್ಟೂಡೆಂಟ್ಸ್. ದಟ್ಟು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ನೋಡಿ, 3241 4013 ಎಗೇನ್ 1000 ಇನ್ಕ್ರೀಸ್ ಆಗಿದೆ. 1949 2069 ಇದೇನು ಅಷ್ಟು ವೇರಿಯೇಷನ್ಸ್ ಇಲ್ಲ. 1220 3719 3719 4950 5089 1550 ಇಲ್ಲಿ ಕಡಿಮೆ ಆಗಿದೆ ಸ್ಟೂಡೆಂಟ್ಸ್. ಇಲ್ಲಿ ಯಾಕೆ ಕಡಿಮೆ ಆಗಿದೆ, ಮೇ ಬಿ ಇನ್ನೊಬ್ಬ ಸ್ಟೂಡೆಂಟ್ ಬೇರೆ ತೊಗೊಂಡಿರಬೇಕು, ಅವನಿಗೆ ಮೇ ಬಿ CSE ಆಗಿರ್ಬೋದು
ಆವಾಗ ಅದು ವೇರಿಯೇಷನ್ಸ್ ಆಗಿರ್ಬೋದು ಅಷ್ಟೇ. ಬಟ್ ನಾನು ಹೇಳೋದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ತರ್ಡ್ ರೌಂಡಿಗೆ ಹೋದಾಗ ತುಂಬ ವೇರಿಯೇಷನ್ಸ್ಗಳಾಗ್ತಾ ಇದೆ, ಡಬಲ್ ಆಗ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಲ್ಲೇ ಏನಿರುತ್ತೆ ಅಲ್ಲೇ ಒಂದು ಸಣ್ಣ ಪುಟ್ಟ ವೇರಿಯೇಷನ್ಸ್ ಅಷ್ಟೇ. ಓಕೆ, ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು ಡಬಲ್ ಆಗ್ತಾ ಇದೆ, ಫಸ್ಟ್ ರೌಂಡಿಂದ ತರ್ಡ್ ರೌಂಡಿಗೆ ಡಬಲ್ ಆಗ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳ್ತಾ ಇರೋದು ನೋಡಿ, ಜನರಲ್ ಮೆರಿಟಿಗೆ ಮತ್ತು KKR ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ನೋಡಿ, ನೀವು ಇದನ್ನು ಅಪಾರ್ಚುನಿಟಿನ ಎಷ್ಟು ಯೂಸ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ವೈ? ಬಿಕಾಸ್ ಇಲ್ಲಿ ನೋಡಿ, 5 times ಇದೆ, 1,364, 6,224, ಅರೌಂಡ್ 4 times ಇದೆ, ಕರೆಕ್ಟಾ? ಹತ್ರ ಹತ್ರ 4,000 ಇನ್ಕ್ರಿಮೆಂಟ್ ಇದೆ ಕಲ್ಯಾಣ ಕರ್ನಾಟಕಕ್ಕೂ. ಮತ್ತೆ ವಾಟ್ ಈಸ್ ದ ಡಿಫ್ರೆನ್ಸ್ ನೋಡಿ, ಜನರಲ್ ಮೆರಿಟ್ ಅವರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ದಟ್ ಟು ಇನ್ ಫಸ್ಟ್ ರೌಂಡ್. ಓಕೆ, ಇಲ್ಲಿ ನೋಡಿ, 1,394 AIML ಅಲ್ಲಿ 7,016, ಕಂಪ್ಯೂಟರ್ ಸೈನ್ಸ್ ವಿದ್ AIML 911, 4,455 ಎಲ್ಲಿ? MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 624, 2,984, 2,042, 7,596, 1,242, 3,960. ಇದು ನಾನು ವೇರಿಯೇಷನ್ಸ್ ಹೇಳ್ತಾ ಇರೋದು ಕಂಪ್ಯೂಟರ್ ಅಂದರೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಜನರಲ್ ಮೆರಿಟ್ ಮತ್ತು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಎಷ್ಟು ವೇರಿಯೇಷನ್ಸ್ಗಳಾಗುತ್ತೆ ನೋಡಿ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಆದಷ್ಟು ಈ ಅಪಾರ್ಚುನಿಟಿನ ಯೂಸ್ ಮಾಡಿಕೊಂಡ್ರೆ ನೀವು 100% ಟಾಪ್ ಕಾಲೇಜಲ್ಲಿ ಇರ್ತೀರ. ಸಿಂಪಲ್, ಇದೇ 7,000 ನೀವು 7,000 ಅಥವಾ 7,000 ನೀವು ಇದರಲ್ಲಿ ತೆಗೆದಿದ್ರೆ, CET ಅಲ್ಲಿ ತೆಗೆದಿದ್ರೆ ನಿಮಗೆ 7,000 ಟಾಪ್ 5 ಕೂಡ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅಂಥದ್ರಲ್ಲಿ ಟಾಪ್ 2 ಸಿಗ್ತಾ ಇದೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮತ್ತೊಂದು ಸ್ಟೂಡೆಂಟ್ಸ್, ನಾನು ಇಲ್ಲಿ ಎಲ್ಲ ಕಾಲೇಜನ್ನು ತಗೊಳ್ಳಿಲ್ಲ, ಸೆಲೆಕ್ಟೆಡ್ ಒಂದಿಷ್ಟು Top 20 ಸೆಲೆಕ್ಟೆಡ್ ಕಾಲೇಜಸ್ನ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈಗ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಫಸ್ಟ್ ರೌಂಡಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಆ್ಯಂಡ್ ಲಾಸ್ಟ್ ರೌಂಡ್ ಡೇಟಾ ಸೈನ್ಸ್ ನೋಡಿ, ಅರೌಂಡ್ ಡಬಲ್ ಆಗಿದೆ ಅಲ್ವಾ? 1,394 2,535 ಆಗಿದೆ, 911 1,830 ಆಗಿದೆ, 624 ಕಂಪ್ಯೂಟರ್ ಸೈನ್ಸ್ 1,358 ಆಗಿದೆ, 2,040 3,530 ಆಗಿದೆ. ಅಂದರೆ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಡಬಲ್ ಆಗ್ತಾ ಇದೆ, ಇಂಟು 2 ಆಗ್ತಾ ಇದೆ. ಎಲ್ಲಿಂದ? ಫಸ್ಟ್ ರೌಂಡಿಂದ ನೀವು ಥರ್ಡ್ ರೌಂಡಿಗೆ ಹೋಗುವಾಗ ಫಸ್ಟ್ ರೌಂಡಲ್ಲಿ ಏನಿದ್ದಿತ್ತು ನೋಡಿ, ಅದರದ್ದು ಇಂಟು 2 ಆಗ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟಾ? ಇಲ್ಲಿ ನೋಡಿ, ಫಸ್ಟ್ ರೌಂಡಲ್ಲಿ ಏನಿದ್ದಿತ್ತು ಅದರ ಡಬಲ್ ಆಗ್ತಾ ಇದೆ ಫೈನಲ್ ರೌಂಡಲ್ಲಿ. ಸೊ ಹೋಪ್ಸ್ ಕಳ್ಕೊಳ್ಬೇಡಿ, ವೆರಿ ಇಂಪಾರ್ಟೆಂಟ್. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಗೆ ಫಸ್ಟ್ ರೌಂಡಿಂದ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಎಂಡ್ ಮಾಡೋದು ಬೆಟರ್ ಕಲ್ಯಾಣ ಕರ್ನಾಟಕ. ಯಾಕಂದರೆ ಥರ್ಡ್ ರೌಂಡಲ್ಲಿ ಅಂಥ ವೇರಿಯೇಷನ್ಸ್ ಯಾವತ್ತೂ ಇರೋದಿಲ್ಲ. ಯಾಕಂದರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನಿಮಗೆ ಬಿಗ್ ವೇರಿಯೇಷನ್ ಇರುತ್ತೆ ಜನರಲ್ ಮೆರಿಟ್ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋದರೆ. ಇಲ್ಲಿ ಅಷ್ಟು, ಮತ್ತೆ ಸೆಕೆಂಡ್ ರೌಂಡಿಗೆ ನೀವು ಸ್ಟಾಪ್ ಮಾಡಿಬಿಡಿ ಕಲ್ಯಾಣ ಕರ್ನಾಟಕ ರೀಜನು. ಯಾಕಂದರೆ ಇಲ್ಲಿ ನೋಡಿ, 6,224 ಸೆಕೆಂಡ್ ರೌಂಡಿಗೆ 8,037 ಹೋಯಿತು, ಥರ್ಡ್ ರೌಂಡಲ್ಲಿ ಹಾಗೆ ಉಳಿತು. ಸರಿಯಾ? ಇಲ್ಲಿ ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಸೇಮ್ ಇದೆ ಫಾರ್ AIML. ಇಲ್ಲಿ 4,455, 4,989, 4,989, 2,984, 3,033, 3,033, 7,596, 10,479, 10,479, 3,960, 4,455, 4,455. ಮೀನಿಂಗ್ ಟು ಸೇ ದಟ್ ಕಲ್ಯಾಣ ಕರ್ನಾಟಕ ರೀಜನ್ ಅವರು ಏನನ್ನು ಅರ್ಥ ಮಾಡ್ಕೊಳ್ಬೇಕು ಕೇಳಿದ್ರೆ, ನೀವು ಸೆಕೆಂಡ್ ರೌಂಡಿಗೆ ಸ್ಟಾಪ್ ಮಾಡೋದು ಆಲ್ಮೋಸ್ಟ್ ಬೆಟರ್. ಸೆಕೆಂಡ್ ರೌಂಡಿಗೆ ಏನಿದೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ಥರ್ಡ್ ರೌಂಡಿಗೆ ಹೋಗೋದು ಬೇಡ. ಬಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ ಅವರು ನೀವು ಇನ್ ಕೇಸ್ ಕಾಮಿಡಿಕೆಗೆ 100% ಫಿಕ್ಸ್ ಆಗಿದ್ರೆ ಥರ್ಡ್ ರೌಂಡಿಗೆ ಹೋಗಿ, ದಟ್ ಈಸ್ ಬೆಟರ್ ಆಪ್ಷನ್. ಅದಾದ ನಂತರ ಈಗ ನೆಕ್ಸ್ಟ್ ನಾನು ತಗೊಂಡಿರೋ ಕಾಲೇಜ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನು ಹೇಳಿದ್ದೇನೆ ಸೆಲೆಕ್ಟೆಡ್ ಒಂದಿಷ್ಟು ಕಾಲೇಜ್ಗಳನ್ನು ಮಾತ್ರ ತಗೊಂಡಿದ್ದೇನೆ. ಜನರಲ್ ಮೆರಿಟ್ ಅವ್ರು ನೋಡಿ, ಫಸ್ಟ್ ರೌಂಡಲ್ಲಿ 2,960 ಇದ್ದಿತ್ತು, ಥರ್ಡ್ ರೌಂಡಲ್ಲಿ 4,405 ಆಗಿದೆ, ಅರೌಂಡ್ 1,500 ಇನ್ಕ್ರೀಸ್ ಆಗಿದೆ. 3,715 ಇದ್ದಿತ್ತು, 4,909 ಆಗಿದೆ. 5,000 ಅಂತ ತಗೊಂಡ್ರು 1,300 ಇನ್ಕ್ರಿಮೆಂಟ್ ಆಗಿದೆ ಫಸ್ಟ್ ರೌಂಡಿಂದ ಥರ್ಡ್ ರೌಂಡಿಗೆ. ದರ್ ಈಸ್ ಅ ಬಿಗ್ ವೇರಿಯೇಷನ್. 3,871 ಇದ್ದಿತ್ತು, 5,055 ಆಗಿದೆ. 2,064 ಇದ್ದಿತ್ತು, 3,274. ಸೈಬರ್ ಸೆಕ್ಯೂರಿಟಿ 2,929 4,212 ಆಗಿದೆ. 5,593 ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 8,709 ಆಗಿದೆ. ಅರೌಂಡ್ 3,000 ಇನ್ಕ್ರೀಸ್ ಆಗಿದೆ, 6,000, 7,000, 8,000. 3,272 4,579 ಆಗಿದೆ. ಯಾವುದು? ಇನ್ಫಾರ್ಮೇಷನ್ ಸೈನ್ಸ್ ನೋಡಿ, ಇನ್ಕ್ರಿಮೆಂಟ್ ಆಗಿ ಆಗುತ್ತೆ ರೌಂಡ್ ಟು ರೌಂಡ್. ಇಲ್ಲಿ ಎಲ್ಲದರಲ್ಲೂ ನೋಡಿ, ಇನ್ಕ್ರಿಮೆಂಟ್ ಆಗಿದೆ ಬಿಟ್ಟರೆ ಕಡಿಮೆ ಅಂತೂ ಆಗಿದ್ದಿಲ್ಲ. ಕಲ್ಯಾಣ ಕರ್ನಾಟಕ ರೀಜನ್ ಮತ್ತು ಜನರಲ್ ಮೆರಿಟನ್ನು ನೀವು ಕಂಪೇರ್ ಮಾಡಿದರೆ ಇದು 4 times ಇದೆ. ಇಲ್ಲಿ ನೋಡಿ, 4 times. ಇದು 20,000 ಸ್ಟೂಡೆಂಟ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ದಯಾನಂದ ಸಾಗರಲ್ಲಿ 20,000 ಸಿಕ್ಕಿದೆ, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 3,871 22,000 ನೋಡಿ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಎಷ್ಟು ಯೂಸ್ ಮಾಡ್ಕೊಳ್ಬೋದು ನೋಡಿ, ಆಯಿತಾ? ECE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 17,000, ISC 11,000. ಇದೆಲ್ಲದೂ ನೋಡಿ,
ಬಿಲೋ 5000 ಆಲ್ಮೋಸ್ಟ್ ಎಲ್ಲದು ಬಿಲೋ 5000 ಇದೆ. ಇದು ಎಲ್ಲದು ಆಲ್ಮೋಸ್ಟ್ ಎಲ್ಲದು ಅಬೌ 10000 ಇದೆ, 20000 ಹೋಗಿದೆ. ಸೊ ತುಂಬ ಅಪರ್ಚುನಿಟಿ ಇದೆ ಆಯ್ತಾ. ಆ್ಯಂಡ್ ನಾನು ಹೇಳೋದೇ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಗಳಿಗೆ, ಯಾಕಂದರೆ ಸೆಕೆಂಡ್ ರೌಂಡಿಗೆ ಸ್ಟಾಪ್ ಮಾಡಿ ಇಲ್ಲಿ ಎಲ್ಲೂ ಚೇಂಜಸ್ಗಳಾಗಿದ್ದಿಲ್ಲ, ಅರ್ಥ ಆಯ್ತಾ? ತುಂಬ ರೇರ್ ಚೇಂಜಸ್ಗಳಾಗಿದ್ದು, ತುಂಬ ರೇರ್ ಆಗೋದೇ ಇಲ್ಲ ಅಂತಲ್ಲ. ನಿಮಗೆ ಹೋಗಬೇಕು ಅಂತಿದ್ರೆ ನೀವು ಫಿಕ್ಸ್, ನಾನು ಕಾಮಿಡಿಕಿಗೆ ಫಿಕ್ಸ್ ಅಂತಾದರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಬೆಟರ್ ಟು ಗೋ ಫಾರ್, ಬೆಟರ್ ಟು ಎಂಡ್ ಇನ್ ಸೆಕೆಂಡ್ ರೌಂಡ್. ಇಫ್ ಯು ಆರ್ ಫಿಕ್ಸ್ಡ್ ಫಾರ್ ಕಾಮಿಡಿಕೆ ದೆನ್ ಗೋ ಫಾರ್ ಥರ್ಡ್ ರೌಂಡ್. ಥರ್ಡ್ ರೌಂಡಿಗೆ ಹೋಗಿ ಏನು ಲಾಸ್ ಆಗೋದಿಲ್ಲ, ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು ಅಷ್ಟೇ, ಜಾಸ್ತಿ ಅಂದರೆ ಅದರಲ್ಲಿ ಏನು ಮ್ಯಾಟ್ರ್ ಆಗೋದಿಲ್ಲ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ 4,651 ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ ನೋಡಿ 4,600 ಇಂದ 6,900 ಆಗಿದೆ, ಅರೌಂಡ್ 2,400 ಇನ್ಕ್ರಿಮೆಂಟ್ ಇದೆ ಇಲ್ಲಿ ನೋಡಿ AIML. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ 4,765 ಇದ್ದಿತ್ತು, 5,903 ಆಗಿದೆ, ಅರೌಂಡ್ 1,200 ಇನ್ಕ್ರಿಮೆಂಟ್ ಇದೆ. ಇದು 2,545 ಇದ್ದಿತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, 4,365 ಆಗಿದೆ. ಮೀನಿಂಗ್ ಟು ಸೇ ದಟ್ ಅರೌಂಡ್ 2,000 ಇನ್ಕ್ರಿಮೆಂಟ್ ಇದೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಫ್ರಮ್ ಫಸ್ಟ್ ರೌಂಡ್ ಟು ಥರ್ಡ್ ರೌಂಡ್. ಫಸ್ಟ್ ರೌಂಡನ್ನು ಥರ್ಡ್ ರೌಂಡ್ ಜೊತೆ ಕಂಪೇರ್ ಮಾಡಿದಾಗ ಇನ್ಕ್ರಿಮೆಂಟ್ ಇದೆ, ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ, 100% ಆಗುತ್ತೆ. ಇನ್ಫಾರ್ಮೇಶನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 4,920 ಇದ್ದಿತ್ತು, 6,373 ಆಗಿದೆ ಎಲ್ಲಿ? BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಫಸ್ಟ್ ರೌಂಡಲ್ಲಿ 14,471 ಇದ್ದಿತ್ತು, 25,000 ಹೋಗಿದೆ ಫೈನಲ್ ರೌಂಡಲ್ಲಿ. 10,000 ವೇರಿಯೇಷನ್ಸ್ ಇದೆ, 10,000. 22,000 ಇದ್ದಿತ್ತು, ಇದು ಅರೌಂಡ್ ಅದೇ ಇದೆ. 11,000 ಇದ್ದಿತ್ತು, 12,000 ಆಗಿದೆ. 17,000 ಇದ್ದಿತ್ತು, 19,000 ಆಗಿದೆ. ಬಟ್ ಇವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಜನರಲ್ ಮೆರಿಟ್ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಹೈ ಪ್ಲಸ್ ಆಗುತ್ತೆ ಸ್ಟೂಡೆಂಟ್ಸ್ ವೆನ್ ಯು ಕಂಪೇರ್ ಇಟ್ ಜನರಲ್ ಮೆರಿಟ್. ಆ್ಯಂಡ್ ಫಸ್ಟ್ ರೌಂಡ್ ಮತ್ತು ಥರ್ಡ್ ರೌಂಡಿಗೆ ಅಂಥ ದೊಡ್ಡ ವೇರಿಯೇಷನ್ಸ್ ಇರೋದಿಲ್ಲ ಫಾರ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ದರ್ ಈಸ್ ಅ ವೇರಿಯೇಷನ್, 100% ವೇರಿಯೇಷನ್ ಇದೆ. ನೀವು ಇವಾಗಲೇ ಒಂದು ಫಿಕ್ಸ್ ಮಾಡಿ ಇಟ್ಕೊಂಡ್ರೆ, ನಾನು ಕಾಮಿಡಿಗೇನೆ ಫಿಕ್ಸ್ ಅಂತ ಆದರೆ, ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಸ್ವಲ್ಪ ಫೀಸ್ ಜಾಸ್ತಿ, ಬಟ್ ಬೆಟರ್ ಕಾಲೇಜ್ಗೆ ಫೀಸ್ ಜಾಸ್ತಿ ಪೇ ಮಾಡಿದರೆ ಏನು ಆಗೋದಿಲ್ಲ. ಯಾಕಂತ ಕೇಳಿದ್ರೆ ನೀವು ಯಾವುದು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ಲಿಕ್ಕಿಂತ ಇದು ಬೆಟರ್ ಅಂತ ನನ್ನ ಐಡಿಯಾ. ಓಕೆ, ನೆಕ್ಸ್ಟ್ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 12,554 ಇಂದ 18,000 ಹೋಗಿದೆ, 6,000 ವೇರಿಯೇಷನ್ ಇದೆ. AIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ 12,000 to 18,000, 6,000 ವೇರಿಯೇಷನ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 8,903 ಇಂದ 12,000 ಹೋಗಿದೆ, 8,586 ಇಂದ 12,000 ಹೋಗಿದೆ. ಯಾವುದು? ಕಂಪ್ಯೂಟರ್ ಸೈನ್ಸ್ ವಿತ್ AIML ಆಸ್ ಸ್ಪೆಷಲೈಸೇಷನ್. 7,000 ಇಂದ 11,000 ಹೋಗಿದೆ, 17,000 ಇಂದ 25,000 ಹೋಗಿದೆ. ಇದು ಯಾರಿಗೆ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಮಿನಿಮಮ್ ಎಲ್ಲದರಲ್ಲೂ 4,000 ಇನ್ಕ್ರಿಮೆಂಟ್ ಇದೆ, 4K ಇನ್ಕ್ರಿಮೆಂಟ್ ಇದೆ. KKR ಸ್ಟೂಡೆಂಟ್ಸ್ ನೋಡಿ ಜನರಲ್ ಮೆರಿಟ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಇಲ್ಲಿ ನೋಡಿ 8-3 ಹತ್ರ ಅಲ್ವಾ, ಹತ್ರ ಇಂಟು 3 ಇದೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ. ಸೇಮ್ ಕಾಲೇಜ್ ನಿಮಗೆ 8-3 ರ್ಯಾಂಕಲ್ಲಿ ಆಗಿದೆ. ಯಾವುದು 25,000 ಬಿಲೋ ಇಲ್ಲ ನೋಡಿ, ಇವರಿಗೆ ಯಾವುದು 20,000 ಮೇಲೆ ಇಲ್ಲ. ಎಷ್ಟು ಈಸಿಯಾಗಿ ಆಗ್ತಾ ಇದೆ ನೋಡಿ. ಓಕೆ, ಅದೇ ನಿಮಗೆ ಇಲ್ಲಿ ನೋಡಿ ವೇರಿಯೇಷನ್ಸ್ ಆಗುತ್ತೆ, ಬಟ್ ಅಷ್ಟು ಬಿಗ್ ವೇರಿಯೇಷನ್ಸ್ ಇಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ. ಫಸ್ಟ್ ರೌಂಡ್ ಮತ್ತು ಥರ್ಡ್ ರೌಂಡಲ್ಲಿ ಅಷ್ಟು ಬಿಗ್ ವೇರಿಯೇಷನ್ಸ್ ಇಲ್ಲ. ಸೆಕೆಂಡ್ ರೌಂಡಿಗೆ ಹೋಗಿ, ನೋ ಪ್ರಾಬ್ಲಮ್, ನಾಟ್ ಆನ್ ಇಶ್ಯೂ. ಓಕೆ, ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತ ಕೇಳಿದರೆ, ಟಾಪ್ 10 ಕಾಲೇಜಲ್ಲಿ, ಅದನ್ನು ನಾನು ಲಾಸ್ಟಿಗೆ ಹೇಳ್ತೇನೆ ನಿಮಗೆ, ಟಾಪ್ 10 ಆ್ಯಂಡ್ ಟಾಪ್ 20 ಇದ್ರ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೇನೆ. ಮತ್ತು ಇನ್ನೊಂದು ಹೇಳಬೇಕು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬಗ್ಗೆ, ಯಾಕಂದರೆ ನನಗೆ ಮತ್ತೆ ಲಾಸ್ಟಿಗೆ ಅದ್ರ ಬಗ್ಗೆ ಇದಾಗಬಾರ್ದು ಅಂತ ಈವಾಗಲೇ ಹೇಳ್ತಾ ಇದ್ದಾನೆ. ಓಕೆ, ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬಗ್ಗೆ ಹೇಳಬೇಕು. BNMIT ನೋಡಿ 11,545 ಇದ್ದಿತ್ತು, 18,000 ಆಗಿದೆ. 8,000 ಇದ್ದಿತ್ತು, 13,000 ಆಗಿದೆ. 15,000 ಇದ್ದಿತ್ತು, 27,000 ಆಗಿದೆ. ಎಷ್ಟು ಇನ್ಕ್ರಿಮೆಂಟ್ ಇದೆ ನೋಡಿ, 9,000 ಇದ್ದಿತ್ತು, 16,000 ಆಗಿದೆ. ಯಾರಿಗೆ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಅಂದರೆ ಅರೌಂಡ್ ನನ್ನ ಪ್ರಕಾರ ಮಿನಿಮಮ್ ಒಂದು 7K ಇನ್ಕ್ರಿಮೆಂಟ್ ಇದೆ ಇಲ್ಲಿ. ಮಿನಿಮಮ್ 7K ಅಥವಾ 6K ಅಂತೇಳಿ ತಗೊಳ್ಳೋಣ ಮಿನಿಮಮ್. ಆಯಿತಾ, ಇಲ್ಲಿ ನೋಡಿ 29,000, 37,000, 25,000, 30,000, 40,000, 67,000 ವೇರಿಯೇಷನ್ ನೋಡಿ ಹೈದರಾಬಾದ್ ಕರ್ನಾಟಕದವರು ಫಸ್ಟ್ ರೌಂಡ್ ಮತ್ತು ಥರ್ಡ್ ರೌಂಡಿಗೆ. 27,000, 31,000 ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಬಟ್ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡನ್ನು ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಅಷ್ಟು ವೇರಿಯೇಷನ್ಸ್ ಇಲ್ಲ. ಬಟ್ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ನೋಡ್ಲಿಕ್ಕೆ ಹೋದರೆ ವೇರಿಯೇಷನ್ ಇದ್ದೇ ಇದೆ, ಮಿನಿಮಮ್ 1-2,000 ಇದ್ದೇ ಇದೆ. ಆಯಿತಾ, ಆ್ಯಂಡ್ ಲಾಸ್ಟ್ ಕಾಲೇಜು ನಾನು ಮಾಡಿದ್ದು ಇಷ್ಟೇ ಕಾಲೇಜ್ ಸ್ಟೂಡೆಂಟ್ಸ್ ಟಾಪ್ 20ಯಲ್ಲಿ. ಯಾಕಂದರೆ ಇದನ್ನು ಮಾಡಲಿಕ್ಕೆ ತುಂಬ ರಿಸರ್ಚ್ ಮಾಡಬೇಕಿತ್ತು, ನಾನು ಒಂದು PDF ಇನ್ನೊಂದು PDF ಕಂಪೇರ್ ಮಾಡಿ ಎಲ್ಲ ಇದನ್ನು ನೋಡಬೇಕಿತ್ತು, ಬ್ರಾಂಚಸ್ಸನ್ನು ನೋಡಬೇಕಿತ್ತು. ಸೊ ನಾನು ಓನ್ಲಿ 7 ತೋರಿಸಿ ನಿಮಗೊಂದು ನಾನು ಹೇಳುತ್ತಾ ಇರೋದು, ಐಡಿಯಾ ಕೊಡ್ತಾ ಇರೋದು 100% ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ. ವಿದ್ಯಾವರ್ಧಕ ಮೈಸೂರಲ್ಲಿ ನೋಡಿ ಜನರಲ್ ಮೆರಿಟ್ 17,000 ಇದ್ದಿತ್ತು, ಫೈನಲ್ ರೌಂಡಲ್ಲಿ 24,000 ಆಗಿದೆ. 29,000 ಇದ್ದಿತ್ತು, 45 ECA 45,000,
24,000 ಇದ್ದಿತ್ತು 35,629 ಆಗಿದೆ. ಹತ್ರ ಹತ್ರ 10,000 ಮಿನಿಮಮ್ ವೇರಿಯೇಷನ್ ಇದೆ. ಯಾರಿಗೆ? ಜನರಲ್ ಮೆರಿಟ್ ಅವರಿಗೆ 10K ಮಿನಿಮಮ್ ವೇರಿಯೇಷನ್ ಇದೆ. ಇಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ವೇರಿಯೇಷನ್ ಜಾಸ್ತಿ ಇಲ್ಲ. ಇಲ್ಲಿದೆ 10,000 ಇದೆ, ಬಟ್ ಫಸ್ಟ್ ರೌಂಡಲ್ಲಿ ನೋಡಿ 33,000 ಸಿಕ್ಕಿದೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್. ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟೀಸ್ ಪ್ಲೀಸ್. ಓಕೆ, ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್. ನಾನು ನಿಮ್ಗೆ ಏನು ಹೇಳೋದು ಕೇಳಿದರೆ, ಇದು ಫೈನಲ್ ಕನ್ಕ್ಲೂಷನ್ ಏನಂತ ಕೇಳಿದರೆ, ನಿಮಗೆ ಟಾಪ್ 10 ಕಾಲೇಜಲ್ಲಿ ಸ್ಟೂಡೆಂಟ್ಸು ಕರೆಕ್ಟ್ ಕೇಳ್ಕೊಳ್ಳಿ, ಟಾಪ್ 10 ಕಾಲೇಜಲ್ಲಿ ಜನರಲ್ ಮೆರಿಟ್ ಅವರಿಗೆ ನಾನು ಹೇಳ್ತಾ ಇರೋದು, ರೌಂಡ್ 1 ರೌಂಡ್ 3 ಹೋಗುವಾಗ ಮಿನಿಮಮ್ ಇಲ್ಲಿ ನೋಡಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಟಾಪ್ 1 ಟಾಪ್ 10 428-789 ಆಗಿದೆ ಅಲ್ವಾ. 1,364-2,458 ಆಗಿದೆ. 2,960-4,405 ಆಗಿದೆ. ಅಂದರೆ ಓವರ್ಆಲ್ ಆಗಿ ನಿಮಗೆ ಟಾಪ್, ಫಸ್ಟಿಗೆ ನಾನು ಟಾಪ್ 5 ಕೊಡ್ತೇನೆ ಸ್ಟೂಡೆಂಟ್ಸು. ಟಾಪ್ 5 ಮಿನಿಮಮ್ 500 ವೇರಿಯೇಷನ್ಸ್ ಇರುತ್ತೆ. ಯಾರಿಗೆ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಇದು ಟಾಪ್ 10 ಮಿನಿಮಮ್ 1,000 ಇನ್ಕ್ರಿಮೆಂಟ್ ಇರುತ್ತೆ. ಎಲ್ಲಿಂದ ಎಲ್ಲಿಗೆ? ರೌಂಡ್ 1-3 ಮಿನಿಮಮ್ 1,000 ಇನ್ಕ್ರಿಮೆಂಟ್ ಇದ್ದೇ ಇರುತ್ತೆ. ಟಾಪ್ 50 ಮಿನಿಮಮ್ 2,000 ಇನ್ಕ್ರಿಮೆಂಟ್ ಇರುತ್ತೆ. ಟಾಪ್ 20 100% 3,000 ಜಾಸ್ತಿ ಇನ್ಕ್ರಿಮೆಂಟ್ ಇದ್ದೇ ಇರುತ್ತೆ. ನಿಮ್ಮ ರ್ಯಾಂಕ್ಗಿಂತ 1 ಮತ್ತು 3rd ರೌಂಡಿಗೆ ಕಂಪೇರ್ ಮಾಡಿದರೆ ಇಷ್ಟು ವೇರಿಯೇಷನ್ ಇದ್ದೇ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. 3,000 ಮಿನಿಮಮ್ ಸ್ಟೂಡೆಂಟ್ಸು. ಇದು 5,000 ಇದೆ, 5,000 ಇದೆ, 5,000 ತೊಗೊಳ್ಬೋದು ಟಾಪ್ 20 ಅಂದರೆ ಮೀನಿಂಗ್ ಟು ಸೇ ದಟ್ ನೀವು ಟಾಪ್ 20 ಒಳಗಡೆ ಆಲ್ಮೋಸ್ಟ್ ಹೆಚ್ಚಿನ ಡಿಫ್ರೆನ್ಸ್ಗಳು ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ನಿಮಗೆ ತುಂಬ ವೇರಿಯೇಷನ್ಸ್ ಆಗುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಯಾಕಂತ ಕೇಳಿದ್ರೆ, ಜನರಲ್ ಮೆರಿಟ್ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋದರೆ ನಿಮ್ಮದು ಡಬಲ್ ರ್ಯಾಂಕಿಗೆ ಒಳ್ಳೊಳ್ಳೆ ಕಾಲೇಜ್ಗಳು ಸಿಕ್ಕಿದೆ. BNMIT ನೋಡಿ, ಡಬಲ್ ರ್ಯಾಂಕ್, ಡಬಲ್ಗಿಂತ ಜಾಸ್ತಿ. ಸೊ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಓಕೆ, ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಏನಂತ ಕೇಳಿದ್ರೆ, ನೀವು ಫಸ್ಟ್ ರೌಂಡಿಂದ ಆದಷ್ಟು ಫಿಕ್ಸ್ ಆಗಿದ್ರೆ 3rd ರೌಂಡಿಗೆ ಬನ್ನಿ, 3rd ರೌಂಡಿಗೆ ಹೋಗಿ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ನಿಮಗೆ CET ಅಷ್ಟು ಒಳ್ಳೆ ರ್ಯಾಂಕ್ ಇಲ್ದಿದ್ರೆ ಕಾಮಿಡ್ಕಿಯನ್ನು ತಗೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ನೋ ಪ್ರಾಬ್ಲಮ್, ಬೆಟರ್ ಕಾಲೇಜ್ ಸಿಗುತ್ತೆ. ಕಾಮಿಡ್ಕಿಯನ್ನು ತಗೊಳ್ಳಿ. ಆ್ಯಂಡ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ 2nd ರೌಂಡ್ ಫೈನಲ್ ಮಾಡ್ಕೊಳ್ಳಿ, ಸಾಕು. ಆಯಿತಾ? ಬಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು, ನೀವು ಫಿಕ್ಸ್ ಆಗಿದ್ರೆ 3rd ರೌಂಡಿಗೆ ಹೋಗಿ. ಯಾಕಂದರೆ ವೇರಿಯೇಷನ್ ಕೆಲವು ಟೈಮು ಅಪ್ ಟು 6,000 ಆಗಿದ್ದಿದೆ. ಓಕೆ, ಇದಿಷ್ಟು ವಿಷಯ. ಮತ್ತೊಂದು ಸ್ಟೂಡೆಂಟ್ಸ್ ನಿಮಗೆ ಇಲ್ಲಿ ಕಾಮಿಡಿಕೆ ಇದೊಂದು ಹೇಳಬೇಕಿತ್ತು, ಕರೆಕ್ಟ್ ಕೇಳ್ಕೊಳ್ಳಿ. ರೌಂಡ್ 1 ಮತ್ತು ರೌಂಡ್ 2 ಸೀಟ್ ಅಲಾಟ್ ಆಗದೆ ಇದ್ದರೆ, ವೆರಿ ವೆರಿ ಇಂಪಾರ್ಟೆಂಟ್, ಸೀಟ್ ಅಲಾಟ್ ಆಗದೆ ಇದ್ದರೆ, ಇಫ್ ಸೀಟ್ ಈಸ್ ನಾಟ್ ಅಲಾಟೆಡ್, ಇಫ್ ಸೀಟ್ ನಾಟ್ ಅಲಾಟೆಡ್, ಒಂದು ವೇಳೆ ನಿಮಗೆ ರೌಂಡ್ 1 ಮತ್ತು ರೌಂಡ್ 2 ಸೀಟ್ ಅಲಾಟ್ ಆಗದೆ ಇದ್ದರೆ, ರೌಂಡ್ 3 ಹೋಗಿ ನಿಮ್ಗೆ ಯಾವುದಾದ್ರೂ ಕಾಲೇಜಲ್ಲಿ ಸೀಟ್ ಅಲಾಟ್ ಆದರೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ನೋಡ್ಕೊಳ್ಳಿ. ರೌಂಡ್ 1 ರೌಂಡ್ 2 ನೀವು ಒಂದಿಷ್ಟು ಕಾಲೇಜ್ ಹಾಕಿದ್ದೀರಾ, ನಿಮ್ಮ ಸೀಟ್ ಅಲಾಟ್ ಆಗಲಿಲ್ಲ, ಏನಾಗುತ್ತೆ ಹೇಳಿ? ಆವಾಗ ರೌಂಡ್ 1 ನಿಮಗೆ ಸೀಟ್ ಅಲಾಟ್ ಆಗದೆ ಬೈ ಡಿಫಾಲ್ಟ್ ಅದು ಎಲ್ಲಿಗೆ ಹೋಗುತ್ತೆ? ರೌಂಡ್ 2 ಹೋಗುತ್ತೆ. ನೀವು ಏನು ಚಾಯ್ಸ್ ಮಾಡಲಿಕ್ಕೆ ಇಲ್ಲ. ಆಯಿತಾ? ಆವಾಗ ನಿಮಗೆ ಕಾಲೇಜನ್ನು ಆ್ಯಡ್ ಮಾಡೋ ಆಪ್ಷನ್ ಇರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಯಾಕಂದರೆ ಕಾಲೇಜ್ ಆ್ಯಡ್ ಮಾಡುವಂಥ ಆಪ್ಷನ್ ಇರೋದು ಯಾವಾಗ ಗೊತ್ತುಂಟ? ಒಂದೇ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ, ಆರ್ ಎಲ್ಸ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಮಾತ್ರ ನಿಮಗೆ 2nd ರೌಂಡಲ್ಲಿ ಕಾಲೇಜನ್ನು ಆ್ಯಡ್ ಮಾಡುವಂತಹ ಚಾನ್ಸ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಮಾತ್ರ ನಿಮ್ಮ ಕಾಲೇಜ್ ಆ್ಯಡ್ ಮಾಡೋ ಚಾನ್ಸ್ ಸಿಗುತ್ತೆ. ಇನ್ ಕೇಸ್ ನೀವು ರೌಂಡ್ 1 ಮತ್ತು ರೌಂಡ್ 1 ಕಾಲೇಜ್ ಸಿಗದೆ ಇದ್ದರೆ ನಿಮಗೆ ಯಾವುದು ಚೂಸ್ ಮಾಡಲಿಕ್ಕಿಲ್ಲ, ಬೈ ಡಿಫಾಲ್ಟ್ 2nd ರೌಂಡಿಗೆ ಹೋಗುತ್ತೆ. ಆವಾಗ ನಿಮಗೆ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಯು ಕಾಂಟ್ ಆ್ಯಡ್ ಕಾಲೇಜಸ್, ಯು ಕಾಂಟ್ ಆ್ಯಡ್ ನ್ಯೂ ಕಾಲೇಜ್. ಓಕೆ, ಯು ಕಾಂಟ್ ಆ್ಯಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಯಾಕಂತ ಕೇಳಿದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಆಗದೆ ಇದ್ದರೆ 2nd ರೌಂಡಲ್ಲಿ ಬೈ ಡಿಫಾಲ್ಟ್ ಅದು 2nd ರೌಂಡಿಗೆ ಹೋಗುತ್ತೆ. ಅಲ್ಲೂ ಕೂಡ ನಿಮ್ಗೆ ಆ್ಯಡ್ ಮಾಡಲಿಕ್ಕಿಲ್ಲ, 3rd ರೌಂಡಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಂಡ್ ಯಾರಿಗೆ ಫಸ್ಟ್ ಮತ್ತು 2nd ರೌಂಡಲ್ಲಿ ಸೀಟ್ ಆಗಲಿಲ್ಲ, ಇನ್ ಕೇಸ್ 3rd ರೌಂಡಲ್ಲಿ ಸೀಟ್ ಆದರೆ, ಫಸ್ಟ್ ಮತ್ತು 2nd ರೌಂಡಲ್ಲಿ ಸೀಟ್ ಆಗಲಿಲ್ಲ, 3rd ರೌಂಡಲ್ಲಿ ಸೀಟ್ ಆದರೆ, ಯು ಹ್ಯಾವ್ ಅ ಚಾನ್ಸ್ ಟು ಕ್ಯಾನ್ಸಲ್ ದ ಸೀಟ್. ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಫಸ್ಟ್ ರೌಂಡಲ್ಲಿ ಸೀಟ್ ಆಗಿ, 2nd ರೌಂಡಲ್ಲಿ ಸೀಟ್ ಆಗಿ, 3rd ರೌಂಡಿಗೆ ಬಂದ್ಕೊಂಡು ಸೀಟ್ ಕ್ಯಾನ್ಸಲೇಷನ್ ಪಾಲಿಸಿ ಇಲ್ಲ. ಓಕೆ, ಸೀಟ್ ಕ್ಯಾನ್ಸಲೇಷನ್ ಪಾಲಿಸಿ ಯಾರಿಗೆ? ನಿಮಗೆ ರೌಂಡ್ 1 ರೌಂಡ್ 2 ಆಗಲಿಲ್ಲ, ಬಟ್ ರೌಂಡ್ 3 ಬಂದಿದ್ದೀರಾ, ಅಲ್ಲಿ ಒಂದು ವೇಳೆ ಸೀಟ್ ಇದಾದರೆ ಆವಾಗ ಕ್ಯಾನ್ಸಲೇಷನ್ ಪಾಲಿಸಿ ಇದೆ.
ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಕಾಲೇಜ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದೇ ಆಪ್ಷನ್ ಇರೋದು, ಎರಡು ಆಪ್ಷನ್ ಇರೋದು, ಒಂದೇ ನೀವು ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಚೂಸ್ ಮಾಡಿದರೆ ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಚೂಸ್ ಮಾಡಿದಾಗ ಮಾತ್ರ ನಿಮಗೆ ಕಾಲೇಜ್ ಆ್ಯಡ್ ಮಾಡೋಂಥ ಅಪರ್ಚುನಿಟಿ ಇರುತ್ತೆ, ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ನಿಮಗೆ ಕಾಲೇಜ್ ಆ್ಯಡ್ ಮಾಡೋ ಅಪರ್ಚುನಿಟಿ ಇಲ್ಲ. ಅರ್ಥ ಆಯ್ತಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮಗೆ ಕಟ್ ಆಫ್ ರ್ಯಾಂಕ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ನಿಮಗೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಕಾಮಿಡಿಕಿಯಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು. ವಿತ್ ಪ್ರೂಫ್ ನಾನು ನಿಮಗೆ ಕಾಮಿಡಿಕಿದು ಕ್ಲಾರಿಟಿ ಕೊಟ್ಟಿದ್ದೇನೆ, ಫಾರ್ KKR ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೇನೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವ್ರಿಗೆ ಕೊಟ್ಟಿದ್ದೇನೆ. ನೆಕ್ಸ್ಟು ನಮ್ಮ ಇವರಿಗೆ KCET ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋನ ಬಿಡ್ತೇನೆ. ಆಯಿತಾ? ಅದಕ್ಕೂ ಮುಂಚೆ ನಮ್ಮ ಇಯರ್ ಬೈ ಇಯರ್ ಯಾಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. 2022 ಎಷ್ಟು ಇದ್ದಿತ್ತು, 2023 ಎಷ್ಟು ಆಗಿದೆ, 2024 ಇನ್ಕ್ರೀಸ್ ಆಗುತ್ತಾ ಇಲ್ಲೋ ಅನ್ನೋದಕ್ಕೆ ಅದಕ್ಕೂ ಕೂಡ ಒಂದು ವಿತ್ ಪ್ರೂಫ್ ವಿಡಿಯೋವನ್ನು ನಾನು ಕೊಡ್ತೇನೆ. ಓಕೆ ಸ್ಟೂಡೆಂಟ್ಸು, ಇದರ ಹಿಂದುಗಡೆ ನಾನು ತುಂಬ ರಿಸರ್ಚನ್ನು ಮಾಡಿರ್ತೇನೆ, ತುಂಬ ಹಾರ್ಡ್ ವರ್ಕ್ ಇರುತ್ತೆ. ನೀವು ಜಸ್ಟ್ ವಿಡಿಯೋವನ್ನು ನೋಡಿಕೊಂಡು ಜಸ್ಟ್ ಲೈಕ್ ಕೊಟ್ಟು ಹೋಗಬೇಡಿ, ಅಥವಾ ಲೈಕು ಕೊಡೋದಿಲ್ಲ, ಕೆಲವೊಂದಿಷ್ಟು ಜನ ವಿಡಿಯೋ ನೋಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಒಂದಿಷ್ಟು ಯೂಸ್ಫುಲ್ ವೀಡಿಯೋಗಳು, ಯೂಸ್ಫುಲ್ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅಂತ ನಾನು ಇದು ಮಾಡ್ತೇನೆ. ನಾನು ಏನಾದರೂ ಮಿಸ್ಟೇಕ್ಸನ್ನು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ಅಂಟಿಲ್ ದ್ಯಾಟ್ ಸೈನಿಂಗ್ ಆಫ್, ನಿಖಿಲೇಶ್, ಬಬಾಯ್, ಟೇಕ್ ಕೇರ್, ಲವ್ ಯು ಆಲ್.